ಡೈಲಾಗ್ ಐತಿಲ್ರ ಇಲ್ಲಿ ವೀರನು ನಾನೇ ವಿಲನು ನಾನೇ ಅಂತಲ್ಲ ಚೆನ್ನಾಗೈತಿ ಗೊತ್ತ ಮನುಷ್ಯ ಹೇಳಿ ಏನಿಷ್ಟ ಆಯ್ತು ಇಷ್ಟು ಇಲ್ಲ ಅಷ್ಟು ಟೆನ್ಷನ್ ಅದು ಭಾರಿ ಅದು ಏನಾಯ್ತು ಇಷ್ಟು ಇಷ್ಟ ಅದು 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 ಸಹ ಅದು ಆ್ಯಕ್ಟಿಂಗ್ ಹೆಂಗೆ ಹೊಡಿ ನನಗೆ ಕಿರಿ ಹೊಡೆದು ಹೆಂಗೆ ಹೊಡಿ ಮತ್ತೆ ಸಿನಿಮಾ ನೋಡಿ ಅದೇ ಇಲ್ಲಿ ಎಲ್ಲ ಇಲ್ಲಿ ವಿಲನ್ ನಾನೇ ಹೀರೋ ನಾನು ಅಂತ ಎಲ್ಲ ಮಾಡಿ ಡೈಲಾಗ್ ಎಷ್ಟು ಚೆನ್ನಾಗಿದೆ ಗೊತ್ತ ಬರೀ ಬರೀ ನೋಡ್ಬೇಕು ಅಷ್ಟು ಇಷ್ಟ ಅಷ್ಟು ಇಷ್ಟ ಆಗುತ್ತೆ ಸಿನಿಮಾ ನಾವೇನು ಅನ್ಕೊಂಡಿದ್ವಿ ವಿದ್ಯಾ ವಿದ್ಯಾರ್ಥಿಗಳು ಏನಪ್ಪ ಎಲ್ಲ ಹೊಸದವ್ರು ಬರ್ತಾರ ಸಿನಿಮಾಗೆ ಹೋಗಮ್ಮ ಬೇಡ ಅನ್ಕೊಂಡಿದ್ವಿ ನಾವು ಫಸ್ಟ್ ಸಿನಿಮಾ ಬಂದಲ್ಲಿ ಗೊತ್ತಾದ್ರೆ ನನಗೆ ಹೆಂಗೈತೆ ಅನ್ನೋದು ಸೂಪರ್ ಫಿಲ್ಮ್ ತುಂಬಾ ತುಂಬಾ ಒಳ್ಳೆ ಚಿತ್ರ ಇದು ಬರೀ ಪ್ರಚಾರ ಕೇಳ್ತಿರೋದಲ್ಲ ನೋಡಿದವರು ಪ್ರತಿಯೊಬ್ಬರು ಇದನ್ನೇ ಹೇಳೇ ಹೇಳ್ತಾರೆ ಗುಡ್ ಮೂವಿ ಬ್ಯೂಟಿಫುಲ್ 100% ಕಾಲೇಜಲ್ಲಿ ಏನೇನು ನಡೀತಾ ಇದೆ ರ್ಯಾಗಿಂಗ್ ಯಾವ ಥರ ನಡೀತಾ ಇದೆ ಆ ರ್ಯಾಗಿಂಗ್ ಇಂದ ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳು ಹೇಗೆ ಇದೆ ಹಾಳಾಗ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಅದನ್ನ ಮತ್ತೆ ಚೇಂಜ್ ಮಾಡಿ ಶ್ರೀಮಂತರ ಮಕ್ಕಳನ್ನೇ ಇವತ್ತು ಚೇಂಜ್ ಮಾಡಿರೋದು ಒಂದು ತಾಕತ್ತು ಈ ಒಂದು ಫಿಲಮ್ಗಿದೆ ಹೌದು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ಸ್ಟೂಡೆಂಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಕತೆ ಸ್ಟೋರಿ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅದು ಹೇಳಕ್ ಆಗಲ್ಲ ಸರ್ ಬಹಳ ಚೆನ್ನಾಗಿ ಬಂದಿದೆ ಕತೆ ಅದರಲ್ಲಿ ಸಾಧನೆ ಏನಪ್ಪ ಅಂತಂದರೆ ಮಕ್ಕಳನ್ನ ಯಾವ ರೀತಿ ತಂದೆ ತಾಯಿ ಬೆಳೆಸ್ಬೇಕು ಯಾವ ರೀತಿ ಬರೀ ದುಡ್ಡಿದೆ ಅಂತ ಒಬ್ಬ ರಾಜಕಾರಣಿ ಆಗಲಿ ಎಮ್ ಎಲ್ ಎ ಆಗಲಿ ಕಾಫಿ ತೋಟದ ಎಸ್ಟೇಟ್ನ ಮಕ್ಕಳನ್ನೆಲ್ಲ ಬಿಟ್ಟು ಹೊರಗಡೆ ಓದಿಸ್ತಾರಲ್ಲ ನನ್ನ ಮಗ ಏನು ಮಾಡ್ತಾ ಇದ್ದೀನಿ ಅಂತ ತಂದೆ ತಾಯಿಯರು ತಾಳ್ಮೆಯಿಂದ ಕಾಯಬೇಕು ಈಗ ನಾನು ಚಂದನ್ ಶೆಟ್ಟಿಯವರ ಅಪ್ಪ ಆಗಿ ನಾನು ನನ್ನ ಮಗನ ಕಷ್ಟದಲ್ಲಿ ನಾನು ಓದಿಸಿ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಒಬ್ಬ ಕನ್ನಡ ರ್ಯಾಪಲ್ ಮಾಡಿದ್ದೆ ಆದರೆ ಇವತ್ತು ಅವನು ಈ ಒಂದು ದಾಖಲೆ ಮಾಡಿದೆ ಸರ್ ಒಂದು ದಾಖಲೆ ಮಾಡಿ ಸೃಷ್ಟಿ ಮಾಡಿದ್ದಾನೆ ಇದು ಖುಷಿಯಾದ ವಿಷಯ ಅವನ ತಂದೆಗೆ ತುಂಬ ಹೆಮ್ಮೆ ಇನ್ನೇನು ಬೇಕು ಸರ್ ನನಗೆ ಯಾವ 100 ಕೋಟಿ ಆಸ್ತಿನೂ ಬೇಡ ಸರ್ ಅದು ನೀವು ಗುರುತಿಸ್ಬೇಕು ಸರ್ ನೀವು ಪ್ರತಿಯೊಬ್ಬರು ಈ ಫೋಟೋಗ್ರಾಫರು ನೀವು ಏನಿದ್ರೆ ಚಾನಲ್ನರು ಎಲ್ಲರೂ ಸಹಿತ ನೀವು ಸಿನಿಮಾ ನೋಡಬೇಕು ಖಂಡಿತ ಸಿನಿಮಾ ನೋಡಿ ಆನೆಸ್ಟ್ ರಿವ್ಯೂ ಫಿಲಮ್ ನನ್ನ ಫಸ್ಟ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತೀನಿ ಚಂದನ್ ಶೆಟ್ಟಿಯವರ ಆ್ಯಕ್ಟಿಂಗ್ಗೆ 100%ಗೆ 90% ಕೊಡ್ತೀನಿ ಡೈರೆಕ್ಟ್ರು ಒಳ್ಳೆ ಡೈರೆಕ್ಟ್ರು ಚಂದನ್ ಶೆಟ್ಟಿ ಅಂತ ಒಬ್ಬ ಆ್ಯಕ್ಟರ್ಗೆ ಸಿಕ್ಕಿದ್ರೆ ಸೂಪರಾಗಿ ಒಳ್ಳೆ ಒಂದು ಫಿಲಮ್ನ ತೆಗಿಬೋದು ಅಂತ ಅನ್ಕೋತೀನಿ ಓವರಾಲ್ ಹೇಳ್ಬೇಕಂತಂದರೆ ಕೆಲವೊಂದು ವಿಷಯ ಬೇಡದನ್ನೂ ಸ್ವಲ್ಪ ಫಿಲಮೆಟಿಕವಾಗಿ ಸೇರಿಸಿರೋದು ನನಗೆ ಇಷ್ಟ ಆಗಿಲ್ಲ ನನಗೆ ಆ್ಯಸ್ ಎ ನಾನೊಬ್ಬ ಕನ್ನಡಿಗ ಒಬ್ಬ ಫಿಲಮ್ ನೋಡಿಗನಾಗಿ ನಾನು ಹೇಳ್ತೀನಿ ಎಲ್ಲರಿಗೂ ಅದು ಇಷ್ಟ ಆಗಬೇಕು ಇಷ್ಟ ಆಗದೇ ಇರ್ಬೋದು ನಂಗೆ ಗೊತ್ತಿಲ್ಲ ನನಗೆ ಇಷ್ಟ ಆಗದಿರೋ ಕೆಲವೊಂದು ಎಲಿಮೆಂಟ್ ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಹಂಗಿರಲ್ಲ ಕೆಲವೊಂದು ವಿಷಯ ಆಮೇಲೆ ಎಲ್ಲ ಪೊಲೀಸ್ ಆಫೀಸರು ಕರೆಕ್ಟಾಗಿ ಆಗಿರಲ್ಲ ಅದನ್ನು ತೋರಿಸಿರೋ ರೀತಿ ಅವ್ರಿಗೆ ಕಂಡಿರೋ ರೀತಿನ ಅವ್ರು ಹೇಳಿರ್ಬೋದು ಆಮೇಲೆ ಬೇರೆ ಇಂಡಸ್ಟ್ರಿಯವರು ನಮ್ಮ ಕನ್ನಡ ಫಿಲಮ್ನ ಯಾಕೆ ಮಾತಾಡ್ತಿಲ್ಲ ಅನ್ನೋದನ್ನ ನಾವು ಸ್ವಲ್ಪ ಅದನ್ನ ರಾಜ್ ಸರ್ ನಿನ್ನೆ ಒಂದು ಕೆಲವೊಂದು ವಿಷಯನ ಹೇಳಿದ್ರು ಯಾಕೆ ಜನರು ಯಾಕೆ ಬರ್ತಾ ಇಲ್ಲ ಇವತ್ತು ಕಲ್ಕಿ ಅಂತ ಫಿಲಮು 100 ಕೋಟಿ ಕಲೆಕ್ಷನ್ ಮಾಡುತ್ತಂತಂದರೆ ನಮ್ಮ ಫಿಲ್ಮ್ ಒಂದು 10 ಕೋಟಿ ಹಾಕಿದ ಮೇಲೆ ಒಂದು 10 ಕೋಟಿ ತೆಗಿ ಯೋಗ್ಯತೆ ನಮ್ಗೆ ಇಲ್ವಾ ಯಾಕಿಲ್ಲ ಕನ್ನಡದವರು ಇಲ್ಲ ಅಂತ ಅನ್ಕೋದು ಯಾಕೆ ಕನ್ನಡ ಇಂಡಸ್ಟ್ರಿ ಅಲ್ಲ ಬೇರೆ ಫಿಲ್ಮ್ ಇಂಡಸ್ಟ್ರಿ ಕನ್ನಡ ಫಿಲಮು ಕನ್ನಡ ಇಂಡಸ್ಟ್ರಿ ಅಲ್ಲದೇ ಇರೋರು ನಮ್ಗೆ ದುಡ್ಡು ಮಾಡ್ತಾ ಇದೆ ಕನ್ನಡ ಫಿಲಮ್ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಎಲಿಮೆಂಟ್ಸ್ ಇಲ್ಲ ಎಂಟರ್ಟೈನ್ಮೆಂಟ್ ಇರೋ ಫಿಲಮ್ನ ಚೆನ್ನಾಗಿ ಜನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಗ್ಯಾಪು ಸಿಂಗಲ್ ಸೀನ್ ಸಿಗ್ತಾ ಇಲ್ಲ ಅದಕ್ಕೆ ಕಾರಣ ಕೆಲವೊಂದು ಕೆಟ್ಟ ಫಿಲಮ್ಗಳು ಕೆಟ್ಟ ಫಿಲಮ್ನ ಕೆಟ್ಟ ಫಿಲ್ಮ್ ಅಂತಲೇ ಹೇಳಿ ಚೆನ್ನಾಗಿರೋ ಫಿಲ್ಮ್ ಅಂತಲೇ ಹೇಳಿ ಈ ಫಿಲಮ್ 50% ಚೆನ್ನಾಗಿದೆ 50% ಚೆನ್ನಾಗಿಲ್ಲ ಕೆಲವೊಂದು ವಿಷಯದಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಫಿಲಮ್ ಆದರೆ ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು ಮುಜುಗರ ಇಲ್ಲದೆ ನೋಡ್ಬೋದು ಅಂತ ಅನ್ಕೋತೀನಿ ಆಮೇಲೆ ನಿವೇದಿತ ಕ್ಯಾರೆಕ್ಟರ್ ಅಂತ ಐತೆ ರಿಯಲ್ ಆಗಿ ಪ್ರೈವೇಟ್ ಸ್ಕೂಲಲ್ಲಿ ಆಗ್ತಾ ಕ್ಯಾರೆಕ್ಟರ್ಗಳು ಇದೆ ಅದೊಂದು ಸ್ಟೂಡೆಂಟ್ ಲೈಫ್ ಅಂದಮೇಲೆ ಅದೊಂದು ಇರುತ್ತೆ ಆದರೆ ಒಳ್ಳೆಯವ್ರನ್ನ ಕೆಟ್ಟವ್ ಮಾಡಿ ಗೆಲ್ತೀವಿ ಅನ್ನೋದು ಇವತ್ತಿನ ಕಾಲದಲ್ಲ ಬುಲ್ಶೀಟ್ ಯಾಕಂದ್ರೆ ಇವತ್ತು ಕೆಟ್ಟವ್ರನ್ನೆಲ್ಲ ಒಳ್ಳೇದು ಮಾಡ್ತೀವಿ ಅಂತದಿದ್ರೆ ಇವತ್ತು ಕ್ರೈಮ್ ನಡೀತಾ ಇರಲಿಲ್ಲ ರೀ ಯಾವ ಕ್ರೈಮು ನಡೀತಾ ಇರಲಿಲ್ಲ ಎಲ್ಲರನ್ನ ಒಳ್ಳೆಯತ್ತನೆ ಮಾಡ್ತಾ ಹೋಗ್ಬೇಕಾಗಿತ್ತು ಒಬ್ಬ ಸೂಪರ್ ಸ್ಟಾರ್ನ ಏನೋ ಕೆಟ್ಟದ್ದು ಮಾಡಿಲ್ಲ ಅಂದ್ರೆ ಇವರು ಒಳಗಡೆ ಹಾಕಿದ್ದಾರೆ ಕಾರಣ ಅವನ ಹಾಗೆ ಒಳ್ಳೇದು ಮಾಡಿ ತಿದ್ದಬಹುದಿತ್ತು ಯಾಕೆ ತಿದ್ದ ಅವ್ರಿಗೆ ಟೈಮೇ ಕೊಡ್ತಿಲ್ಲ ಇದು ರಿಯಲ್ ಲೈಫ್ ರಿಯಾಲಿಟೀಸ್ ಆಫ್ ಲೈಫ್
ನಾವು ಅದನ್ನು ತೆಗಿಯೋಕೆ ಒಂದು ನಾವು ಅದನ್ನು ತೆಗಿಬೇಕು, ಆಗ್ತಾ ಇಲ್ಲ, ರಿಸೀವ್ ಮಾಡೋ ನಮಗೆ ಆ ಮೆಂಟಾಲಿಟಿ ಸ್ಟ್ರಾಂಗ್ ಆಗಬೇಕು. ಫಸ್ಟ್ ಆಫ್ ಆಲ್ ಅದು ಹೇಳ್ತೀನಿ, ಇನ್ನೊಂದು ಫಿಲಮ್ ಬಗ್ಗೆ ನಾವು ಹೊಗಳ್ತೀವಿ, ಏ ಕಲ್ಕಿ ಸಕ್ಕದಾಗಿದೆ ಮಗ, ಇನ್ನೊಂದು ಅದು ಚೆನ್ನಾಗಿದೆ ಮಗ, ಇವತ್ತು ಮಹಾರಾಜ ಚೆನ್ನಾಗಿದೆ, ಯಾಕೆ ನಮ್ಮ ಕನ್ನಡ ಫಿಲಮ್ ಚೆನ್ನಾಗಿಲ್ವಾ? ಯಾಕೆ ಕನ್ನಡದಲ್ಲಿ ಡೈರೆಕ್ಟರ್ ಅಲ್ವಾ, ಕ್ಯಾಮ್ರಾ ಅದೇ ಕ್ಯಾಮ್ರಾ ತಾನೇ ಯೂಸ್ ಮಾಡ್ತಾ ಇರೋದು, ಅಲ್ಲಿ ಬರೋದು ಸ್ಕ್ರೀನೇ, ಇಲ್ಲಿ ಬರೋ ಸ್ಕ್ರೀನ್ ಪ್ಲೇನೇ, ಯಾಕೆ ನೋಡ್ತಾ ಇಲ್ಲ ಹೇಳಿ? ಕೆಲವೊಂದು ಎಲಿಮೆಂಟ್ಸ್ಗಳು, ಕೆಲವೊಂದು ಎಲಿಮೆಂಟ್ಸ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಹೇಳಿ, ಅದೊಂದು ನಾನು ಹೇಳ್ತೀನಿ. ಥ್ಯಾಂಕ್ ಯು.